ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಾಸಾದಿಲಕ್ಷಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ಸಾಯಿ ನಮಾಮಿ. ನಿಮ್ಮ ಪ್ರಶ್ನೆ ಸಾಯಿ ಉತ್ತರ 31ನೇ ವಿಡಿಯೋ ಭಾಗಕ್ಕೆ ಸ್ವಾಗತ, ಸುಸ್ವಾಗತ. ತುಂಬ ಜನ ಕೇಳ್ತಾ ಇದ್ದೀರಿ. ನಿಜವಾಗಲೂ ಇನ್ನೊಂದ್ಸತಿ ಹೇಳ್ತೀನಿ, ಗುರುಗಳೇ ಅಂತ ಅನ್ಬೇಡಿ, ನಾನು ಭವಿಷ್ಯದವನಲ್ಲ. ಸೊ ರೇಖಿ ತಜ್ಞ, ರೇಖಿ ಹೀಲರು. ಈ ಕಾರ್ಯಕ್ರಮ ಮಾಡ್ತಾ ಇರೋದು ಹೇಗೆ ಅಂತ ಕೆಲವರು ಕೇಳಿದ್ದಾರೆ. ಒಬ್ಬ ಸಂತರು ಕೊಟ್ಟರು ಪುಸ್ತಕ ಇದೆ, ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಅಂತ, ಶಿರಡಿಯಿಂದ. ನೀವು ಯಾವುದೇ ಪ್ರಶ್ನೆ 1 ರಿಂದ 1000 ಒಳಗೆ ಕೇಳಿದರೆ ಆ ಪ್ರಶ್ನೆ ಎದುರುಗಡೆ ಉತ್ತರ ಇರುತ್ತೆ. ನಾನು ಪುಸ್ತಕಕ್ಕಾಗಿ ನಂಬರ್ ಕೊಡ್ರಿ ಅಂತ ಕೇಳಿದ್ದಾರೆ ಕೆಲವರು, ನಂಬರ್ ಕೊಟ್ಟಿದ್ದೀನಿ 9845543402. ಅದು ಯಾವ ಪುಸ್ತಕ ಅಂದರೆ ಅಕ್ಕಲಕೋಟೆ ಅನನ್ಯ ಜ್ಯೋತಿ ಪುಸ್ತಕ. ಇಲ್ಲಿಂದ ಕಾಣ್ತಾ ಇದೆ ನೋಡಿ, ಅದು ಪುಸ್ತಕದ ಒಂದು ಮೇನ್ ಛಾಪು. ಅದು ನಿತ್ಯ ಪಾರಾಯಣ ಗ್ರಂಥ, 21 ಅಧ್ಯಾಯಗಳ ಗ್ರಂಥ. ಅದು ಒಂದು ಅಧ್ಯಾಯ 1 ನಿಮಿಷ ಆಗುತ್ತೆ. 3 ಅಧ್ಯಾಯ ಒಂದಿನ ಓದ್ರೆ 3 × 7 = 21 ಸಪ್ತಾಹವನ್ನು ಮಾಡ್ಬೋದು. ತುಂಬ ಭಕ್ತಾದಿಗಳು ತೆಗೆದುಕೊಳ್ತಾ ಇದ್ದಾರೆ ಸೇವೆಗೆ, ಅಣಿ ಮಾಡಿಕೊಟ್ಟಿರ್ತಕ್ಕಂಥ ಭಕ್ತಾದಿಗಳ ಪರಮ ಧನ್ಯವಾದಗಳು. 1000 ಬುಕ್ಸ್ ಪ್ರಿಂಟಲ್ಲಿ ಆಗಲೇ 9:30 ಆಗಿದೆ, ಇನ್ನು 70 ಮಾತ್ರ ಉಳಿದಿದೆ. ಆ ಪುಸ್ತಕ ಕೇಳಿದ್ದು ಈ ಪ್ರಶ್ನೆ ಪುಸ್ತಕ ಅಲ್ಲ. ಓಕೆ, ಕ್ಲಾರಿಫೈ ಆಗಿದೆ ಅಂತ ಅನ್ಕೋತೀನಿ. ಕಪರ್ಡೇ ಡೈರಿ, ಡೇಟ್ ಹೇಳಿ, ಡೇಟ್ ಹೇಳಿ ಅಂತ ಹೇಳ್ತಾ ಇದ್ದೀರಿ. ಡೇಟು ಹೇಳೋಕ್ಕಾಗಲ್ಲ ಇನ್ನು, ಅಟ್ಲೀಸ್ಟ್ ಒಂದು ಸ್ವಲ್ಪ ಭಾಗ ಆಗಲಿ. ಆಮೇಲೆ 10-11 ಜನ ಮಾತ್ರ ಯಾಕೆ ತೊಗೊಳ್ತಾ ಇದ್ದೀರಿ ಅಂತ ಸುಮಾರು ಜನ ಕೇಳ್ತಾ ಇದ್ದಾರೆ. ಸೊ ನಾನು ಫುಲ್ ಟೈಮ್ ಇದೆಲ್ಲ, ಸೊ ವಿ ಸಾಕಷ್ಟು ಹೆಚ್ ಆರ್ ಆ್ಯಕ್ಟಿವಿಟೀಸು ಮತ್ತು ರೇಖಿ ಕೆಲಸ ರೀಡಿಂಗು ಮತ್ತು ನನಗೋಸ್ಕರ ಕೆಲವು ಟೈಮ್ ಬೇಕಾಗಿರೋದ್ರಿಂದ ವಾರಕ್ಕೆ ಒಂದೇ ಸರ್ತಿ ವೀಡಿಯೋವನ್ನು ಸೀಮಿತವಾಗಿ ಇಟ್ಟಿದ್ದೀನಿ. ತಮ್ಮ ಕೋರಿಕೆಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇವತ್ತು ಯಾರ್ಯಾರು ಕೇಳಿದ್ದಾರೆ ನೋಡ್ಬೋಣ. ಇವತ್ತು 12 ಜನ ಬೆಸ್ಟ್ ಆಫ್ 12 ಆರಿಸಿದ್ದೀನಿ, ಬಾಬಾ ಆರಿಸ್ಲಿಕ್ಕೆ ಪರ್ಮಿಷನ್ ಕೊಟ್ಟರು. 12 ಜನದಲ್ಲಿ ಫಸ್ಟ್ ಪೂಜಾ, ನೆಕ್ಸ್ಟ್ ಆರತಿ ಶಿಪ್ರೆ ಗೋವಾದಿಂದ, ನೆಕ್ಸ್ಟ್ ಆಶಾ, ನೆಕ್ಸ್ಟ್ ಮುಕ್ತಾ ಜೋಶಿ, ನೆಕ್ಸ್ಟ್ ಕಿರಣ್, ದೆನ್ ಉಮೇಶ್ ಬಂಟವಾಳದಿಂದ, ರಶ್ಮಿ ಶ್ರೀಧರ ಹಾಸನದಿಂದ, ಲತಾ ಬೆಂಗಳೂರಿನಿಂದ, ಹನುಮಂತ ಕೂಡ್ಲಿಗಿಯಿಂದ, ಲಕ್ಷ್ಮಿ ಮತ್ತು ಶೋಭಾ ಬೆಳಗಾವಿಯಿಂದ ಕೇಳಿದ್ದಾರೆ. ಕಾರ್ಯಕ್ರಮವನ್ನು ಶುರು ಮಾಡ್ಕೊಂಬೋಣ. ದಯಮಾಡಿ ಮಕ್ಕಳ ಆಟಿಕೆ ಥರ ಮಾಡಿಕೊಳ್ಳಬೇಡಿ. ಇನ್ನೊಂದು ಸಲ ನಾನು ಸವಿನಯವಾಗಿ ಪ್ರಾರ್ಥಿಸ್ಕೊಳ್ತೇನೆ. ಒಂದು ಕೆಲಸ ಆಗಿಲ್ಲ ಅಂದರೆ ಸಮಸ್ಯೆ ಕೇಳೋದು, ಮುಂದಿನ ಕೆಲಸ ಇನ್ನೊಂದು ವಾರ ಮತ್ತೊಂದು ನಂಬರ್ ಕೇಳೋದು, ಎಷ್ಟು ನಂಬರ್ ಕೇಳಿದರೆ ಏನು ಪ್ರಯೋಜನ ಸಾರ್ ಅಂತ ಕೇಳೋದು, ಈ ಥರ ಎಲ್ಲ ಮಾಡಬೇಡಿ. ಇದು ಮಕ್ಕಳ ಆಟಿಕೆ ಅಲ್ಲ. ಬಾಬಾ ಮೇಲೆ ನಂಬಿಕೆ ಇಟ್ಟು ಅವ್ರು ಹೇಳಿದ್ದು ಮಾಡಿದ್ರೆ, ಮಾಡ್ತಾ ಹೋದರೆ ಖಂಡಿತ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ. ನಂಬರಲ್ಲೇ ಮನೆ ಕಟ್ಟೋಂಗೆ ಇದ್ದರೆ ಎಲ್ಲರೂ 15-16 ಅಂತ ಹೇಳ್ಕೊಂಡು ನಂಬರ್ ಇದು ಮಾಡ್ತಾರೆ. ಆ ಎದುರುಗಡೆ ಬಾಬಾ ಏನು ಡಿಕೋಡ್ ಮಾಡ್ತಾ ಇದ್ದಾರೆ, ಏನು ಹೇಳಕ್ಕೆ ಹೊರಟಿದ್ದಾರೆ ನಮಗೆ ಲಕ್ಷ್ಯದಲ್ಲಿ ಇರಬೇಕು. ಅದು ಅವರು ಇರೋದೊಂದೇ ಅಲ್ಲ, ಪರಿಹಾರ ಬಂದ ಮೇಲೆ ಅದನ್ನು ನಾವು ಮಾಡಬೇಕು ಅಲ್ವಾ. ಶನಿ ಮಹಾತ್ಮ ಗುಡಿಗೆ ಹೋಗಿ 9 ವಾರ ಸುತ್ತಿರಿ ಅಂತ ಹೇಳಿದರೆ, ನಾನು ರಾಮದೇವ್ರ ಗುಡಿಗೆ ಹೋಗ್ತೀನಿ ಅಂದರೆ ಏನು ಮಾಡೋಕ್ಕಾಗಲ್ಲ. 9 ವಾರ ಯಾಕೆ 6 ವಾರ ಹೋಗ್ತೀನಿ ಅಂದ್ರೂ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಏನು ಬಾಬಾ ಹೇಳ್ತಾ ಇದ್ದಾರೆ ಅದನ್ನು ತೀಕ್ಷ್ಣವಾಗಿ ಫಾಲೋ ಮಾಡಿದರೆ ಮಾತ್ರ ಫಲಕಾರಿ ಆಗುತ್ತೆ ಅಂಥೇಳಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪೂಜಾ ನಂಬರ್ 3 ಅಂತ ಹೇಳ್ತಾ ಇದ್ದಾರೆ. ಪೂಜಾ ಅವರ ಸಂಕೇಶ್ವರದಿಂದ ನಂಬರ್ 3 ಪೂಜಾ, ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ನೀನು ಹನುಮ ದೇವಸ್ಥಾನಕ್ಕಾಗಿ ಹೋಗಿ 9 ಪ್ರದಕ್ಷಿಣೆ ನಮಸ್ಕಾರಗಳನ್ನು 9 ದಿನ ಮಾಡಿ ಒಳಿತಾಗುತ್ತದೆ ನೋಡಿ ಹೇಳಿ. ಆಗಾವಾಗಲೂ ಅದೇ ಬಂತು. ಪೂಜಾ ನಿನ್ನ ಸಮಸ್ಯೆ ಏನು ನನಗೆ ಗೊತ್ತಿಲ್ಲ, ನಂಬರ್ 3 ಬರ್ತಾ ಇದೆ. 9 ವಾರಗಳು ನೀನು ಹನುಮಾನ್ ಟೆಂಪಲ್ ದರ್ಶನ ಕೊಟ್ಟು 9 ಪ್ರದಕ್ಷಿಣೆಗಳನ್ನು 9 ದಿನ ಮಾಡುವಂತ, ಸಾರಿ 9 ವಾರ ಅಲ್ಲ 9 ದಿನ, 9 ಪ್ರದಕ್ಷಿಣೆ ಹಾಕಬೇಕಂತೆ ಪೂಜಾ. ನೆಕ್ಸ್ಟ್ ಆರತಿ ಶಿಪ್ರೆ ಗೋವಾದಿಂದ, ಕೊಲ್ಲಾಪುರದವರು, ಗೋವಾದಲ್ಲಿ ಇರ್ತಾರೆ ಅವರು. ಅವರು ನಂಬರ್ 8 ಕೇಳಿದ್ದಾರೆ. ಆರತಿ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ. ನಿಮಗೆ ವಿರೋಧಿಗಳಿದ್ದಾರೆ, ಆದರೂ ಬಾಬಾರವರ ದಯಿಂದ ಕೆಲವು ದಿನಗಳಲ್ಲಿ ಅವರು ನಿಮ್ಮ ಮಿತ್ರರಾಗುತ್ತಾರೆ. ವಿರೋಧಿಗಳು ಯಾರಿಗಿಲ್ಲ ಹೇಳಿ ಅಂತ, ಶ್ರೀರಾಮಚಂದ್ರನಿಗೆ ವಿರೋಧಿ ಇದ್ದರು ಅಲ್ವಾ. ಸೊ ಪ್ರತಿಯೊಬ್ಬರಿಗೂ ಇರ್ತಾರೆ. ಅದರಿಂದ ಬಾಬಾ ಹೇಳ್ತಾ ಇದ್ದಾರೆ ನಿಮಗೆ ವಿರೋಧಿಗಳಿದ್ದಾರೆ ಇಲ್ಲ ಅಂತಿಲ್ಲ, ಆದರೂ ಬಾಬಾರ ದಯಿಂದ ಕೆಲವು ದಿನಗಳಲ್ಲಿ ಅವರು ನಿಮಗೆ ಮಿತ್ರರಾಗಿ ಮಾರ್ಪಡ್ತಾರೆ ಅಂತ. ನಿಮ್ಮ ಸಮಸ್ಯೆ ಉತ್ತರ ಬಂತು ಅಂತ ಅಂದ್ಕೊಂಡಿದ್ದೀನಿ ಆರತಿ ಅವರೇ. ನೆಕ್ಸ್ಟ್ ಆಶಾ, ಆಶಾ ಕುರುಡ ಅವರು 666 ತಮ್ಮ ಮಗನ ಮದುವೆಗೋಸ್ಕರ ಕೇಳ್ತಾ ಇದ್ದಾರೆ. ಆಶಾ ಅವರು, ಸಾರಿ ಮುಕ್ತಾ ಜೋಶಿಯವ್ರ ಮಗನ ಕೇಳಿದರು, ಆಶಾ ಅವರು ಜಾಬ್ ಕೇಳಿದ್ದಾರೆ. 666 ಆಶಾ ಅವರು, 1 ನಿಮಿಷ. 666666666 666 ಬಾಬಾ ಏನು ಹೇಳ್ತಾರೆ ನೋಡೋಣ. ಹಾಂ, ಜಾಗ್ರತೆಯಿಂದ ಶ್ರೀ ವಿಷ್ಣು ಸಹಸ್ರನಾಮವನ್ನು ಜಪ ಮಾಡು ಅಂತ ಬರ್ತಾ ಇದೆ ಆಶಾ. ನಿಮ್ಗೆ ಕೆಲಸ ಸಿಗಬೇಕಂದ್ರೆ ಸಿಗೋವರೆಗೂ ಸಿಕ್ಕ ಮೇಲೆ ಕೂಡ ಕಂಟಿನ್ಯೂ ಮಾಡಿ, ವಿಷ್ಣು ಸಹಸ್ರನಾಮ ಜಪವನ್ನು ಮಾಡಬೇಕಂತೆ. ನೆಕ್ಸ್ಟ್ ಮುಕ್ತಾ ಜೋಶಿ ತಮ್ಮ ಮಗನ ಮದುವೆ ಸಲುವಾಗಿ ಪಾಪ ಆಕ್ರಂದನವಾಗಿ ಹೇಳಿ ಗುರುಜಿ ಅಂತ ಹೇಳಿದ್ದಾರೆ. ನಿಮ್ಮ ತಮ್ಮ ನಾನು ಗುರುಜಿ ಅಲ್ಲ,
ಸೊ 78 ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ. ಮುಕ್ತಾಜ್ ಜೋಶಿಯವರೇ 78, ಓಕೆ 78, 78, ಒಂದು ನಿಮಿಷ. ಹಾಂ, ಅಪೂರ್ವವಾದ ವಿಜಯ ಉಂಟಾಗುತ್ತದೆ. ನಿನ್ನ ಮನಸ್ಸಿನಲ್ಲಿರುವ ದ್ವಂದ್ವ ಹೋಗುತ್ತದೆ. ಕುಟುಂಬದ ಸದಸ್ಯರೆಲ್ಲರೂ ಆನಂದ ಉತ್ಸಾಹಗಳಿಂದ ಮಹಾರಾಜರಂತೆ ಇರ್ತಾರೆ ಅಂತ ಬರ್ತಾ ಇದೆ. ಆಯ್ತಾ ಮುಕ್ತಾ ಜೋಶಿಯವರೇ, ಅಂದ್ಕೊಂಡಿದ್ದು ಕೆಲಸ ಆಗುತ್ತೆ ಅಂತ ಅರ್ಥ. ಅಲ್ಲಿಗೆ ಕಿರಣ್ ನಂಬರ್ 303, ಕಿರಣ್ ಕಿರಣ್ ಏನು ಹೇಳ್ತಾ ಇದ್ದಾರೆ ಬಾಬಾ ಅಂದರೆ ಅದೇ ಮತ್ತೆ ಆನ್ಸರು, ಆನ್ಸರ್ ಬೇರೆ ಆಗಲ್ಲ ಅಲ್ವಾ. ಯಾರು 3 ಕೇಳಿದರೆ ಅದೇ ಆನ್ಸರ್ ನಿಮಗಾಗುತ್ತೆ. ನೀನು ಹನುಮ ದೇವಸ್ಥಾನಕ್ಕೆ 9 ಪ್ರದಕ್ಷಿಣೆ ನಮಸ್ಕಾರವನ್ನು 9 ದಿನ ಹಾಕು, ಒಳ್ಳೇದಾಗುತ್ತದೆ ಅಂತ ಬರ್ತಾ ಇದೆ ಕಿರಣ್. ನೆಕ್ಸ್ಟ್ ಉಮೇಶ್ ಬಂಟ್ವಾಳ್ 48, 48 ಉಮೇಶ್ ಅವರೇ, ಏಕನಾಮ ಸದಾ ಪ್ರೀತಿ 48. ಪಾಪ ಇವರು ಎವ್ರಿ ವೀಕ್ ಬಂಟ್ವಾಳದಿಂದ ಕೇಳ್ತಾನೆ ಇದ್ದಾರೆ. ಮನೆಗೆ ಬಂತು ಕೂಡ, ಮೊನ್ನೆ ವಾಟ್ಸಪ್ ಮಾಡಿದ್ರು ಮನೆಗೆ ಬನ್ನಿ ಸರ್ ಅಂತ. ನೋಡೋಣ ಬಂಟ್ವಾಳಕ್ಕೆ ಹೋಗೋ ಅವಕಾಶ ಸಿಕ್ಕರೆ ಹೋಗಿ ಬರೋಣ. ಕೆಲವು ದಿನಗಳ ತಡೆಯಿರಿ, ಅನಂತರದಲ್ಲಿ ನಿಮ್ಮ ಕಾರ್ಯವನ್ನು ಆರಂಭ ಮಾಡಿದರೆ ವಿಜಯವೇ ಸಿದ್ಧಿಸುತ್ತದೆ ಅಂತ ಬರ್ತಾ ಇದೆ ಉಮೇಶ. ಸ್ವಲ್ಪ ದಿನ ತಡ್ಕೊಳ್ಬೇಕಂತೆ, ತಾಳ್ಮೆ ತಪಸ್ಸು ಅಲ್ವಾ. ನಿಮ್ಮ ಕಾರ್ಯ 48 ಡೇಸ್ ಆದಮೇಲೆ ಆಗುತ್ತೆ ಅಂತ. 48 ನಂಬರಲ್ಲಿ ಕೆಲವು ದಿನಗಳು ತಡಿಬೇಕು ಅಂತ ಬರ್ತಾ ಇದೆ. ಎಷ್ಟು ದಿನ ಅಂತ ಗೊತ್ತಿಲ್ಲ, ಕೆಲವು ದಿನಗಳು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪೂರ್ಣಿಮಾ ಶಿವಮೊಗ್ಗದಿಂದ 23, ಅವರ ಸಮಸ್ಯೆ ಏನಿದೆ ಪಾಪ ಹೇಳ್ಕೊಂಡ್ರು, ಅತ್ತೆ ಬಿಟ್ಟರು. ಅಳಬೇಡಿ ಪೂರ್ಣಿಮಾ, ಸಮಸ್ಯೆ ಇಲ್ಲದ ಜೀವಿಗಳಿಲ್ಲ. ಜೀವನ ಅಂದ್ರೇ ಸಮಸ್ಯೆ, ಅದನ್ನು ನಿಭಾಯಿಸೋದು ಕಲಿತಾಗೆ ನಾವು ಗೆಲ್ತೀವಿ. ಎಲ್ರಿಗೂ ಹೂವಿನ ಹಾಸಿಗೆ ಇರೋಲ್ಲ ಅಲ್ವಾ. ನಾವು ಸಮಸ್ಯೆಯನ್ನು ಸಮಸ್ಯೆಯಿಂದ ತೊಗೊಳ್ಬಾರ್ದು, ಪ್ರಾಜೆಕ್ಟ್ಸ್ ಅಂತ ತೊಗೊಳ್ಬೇಕು. ನೀವು 23 ಕೇಳ್ತಿದ್ದೀರಿ, ಏನು ಬರ್ತಾ ಇದೆ ಗೊತ್ತಾ ಪೂರ್ಣಿಮಾ ಅವರೇ? ಬುಕ್ಕಕ್ಕೋಸ್ಕರ ಮೆಸೇಜ್ ಹಾಕಿದ್ದೀರಿ, ನಾನು ಕಳಿಸ್ಕೊಡ್ತೀನಿ ಪುಸ್ತಕ. 23, ಏನೇ ಕಷ್ಟ ಬರಲಿ ಪೂರ್ಣಿಮಾ, ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡಿ, ಏನೇ ಕಷ್ಟ ಬರಲಿ ನನ್ನ ನಾಮಸ್ಮರಣೆ ಬಿಡಬೇಡ, ಮುಂದೆ ನಿನಗೆ ಒಳ್ಳೆಯ ಕಾಲವು ಕಾದಿದೆ ಎಂದು ಮರೆಯಬೇಡ. ಸಾಕಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಬಾಬಾ, ಎಷ್ಟೇ ಕಷ್ಟ ಬಂದರೂ ಸಾಯಿ 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 ಅನ್ನೋದು ಮರಿಬೇಡಿ, ನಿಲ್ಲಿಸ್ಬೇಡಿ. ಕೆಲವು ಫ್ರಸ್ಟ್ರೇಟ್ ಆಗ್ತಾರೆ ಅಲ್ವಾ, ನಾನು ಪ್ರತಿ ವಾರ ಹೇಳ್ತೀನಿ, ಕೊಟ್ಟರೆ ಬಾಬಾ, ಕೊಡದಿದ್ರೆ ಬಾಬಾ ಇಲ್ಲ ಅನ್ನಬಾರ್ದು. ಅವರೇನು ಪೂಜೆ ಮಾಡೋಂತ ಕೂತಿಲ್ಲ, ನಮ್ಮ ಪ್ರದಕ್ಷಿಣೆಗೇನು ಬಾಬಾ ಕಾಯ್ತಾ ಇಲ್ಲ, ಸಮರ್ಥರೇನು ನಮ್ಮ ಉದಿನ ಕಡ್ಡಿ ಕಾಯ್ತಾ ಇಲ್ಲ. ನಮ್ಮ ಮನಸ್ಸಿನ ನಿಧಾನಕ್ಕೋಸ್ಕರ ನಾವು ಮಾಡ್ತಾ ಇರೋದು ಅಲ್ವಾ, ನಾವು ಮಾಡ್ತಿರೋ ಎಹಸಾನ್ ಅಲ್ಲ ಅದು ಅಲ್ವಾ ದೇವರಿಗೆ. ನೆಕ್ಸ್ಟ್ ಪೂರ್ಣಿಮಂದ ಆಯಿತು, ನೆಕ್ಸ್ಟ್ ಉಮೇಶ್ ಬಂಟ್ವಾಳ ಆಯಿತು. ರಶ್ಮಿ 14, ರಶ್ಮಿ ಏನು ಕೇಳ್ತಾ ಇದ್ದಾರೆ ನೋಡೋಣ ಬಾಬಾ ಅವರಿಗೆ. ನಿಮ್ಮ ಕ್ವಶನ್ ಭಕ್ತಿಯಿಂದ ಓದ್ತೀನಿ ರಶ್ಮಿಯವರೇ. 14ರಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ನೀವು ಕೋರ್ಟಿನ ಮೊಕದ್ದಮೆ ಕೇಸಿನಲ್ಲಿ ತಪ್ಪದೇ ಗೆಲ್ಲುವಿರಿ. ವಿಷ್ಣು ಸಹಸ್ರನಾಮವನ್ನು 49 ದಿನಗಳ ಕಾಲ ಪಠಣ ಮಾಡಿ 7 ಜನರಿಗೆ ಊಟ ಕೊಡಿಸಿ ಅಂತ ಬರ್ತಾ ಇದೆ. ನೋಡಿ ನೀವೇನು ಕೋರ್ಟ್ ಕೇಸು ಮೊಕದ್ದಮೆ ಹಾಕಿದ್ರು ಇಲ್ಲೋ ಗೊತ್ತಿಲ್ಲ ನಮಗೆ ರಶ್ಮಿಯವರೇ, ಬಟ್ ಆ ಥರ ಹೇಳ್ತಾ ಇದ್ದಾರೆ ಬಾಬಾ. ಹೇಳಿಲ್ಲ ಅಂದರೂ ಕೂಡ ನಿಮ್ಮ ಸಮಸ್ಯೆಗೆ ಆ ಥರ ನೀವು ಮಾಡಬಹುದು, ವಿಷ್ಣು ಸಹಸ್ರನಾಮ ಪಠಣ ಮಾಡಿ ಊಟ ಕೊಡಿ ಒಂದಿಷ್ಟು ಜನಕ್ಕೆ, 7 ಜನಕ್ಕೆ ಅಲ್ವಾ. ರಶ್ಮಿ ಮುಗಿತು. ಹಾಸನದಿಂದ ಶ್ರೀಧರ 291, ನಮ್ಮ ಕಸಿನ್ ಹೆಸರು ಶ್ರೀಧರನೇ 291. ಯಾರನ್ನು ಅನ್ನಬೇಡ, ನಿನ್ನ ಹೃದಯವನ್ನು ಚೆನ್ನಾಗಿಟ್ಟುಕೊ. ನೋಡಿ ಎಷ್ಟು ಚೆನ್ನಾಗಿ ಬಂತು, ನಾವು ಪೂಜಾ ಪುನಸ್ಕಾರಗಳನ್ನು ಮಾಡಿ ಬೇರೆಯವ್ರನ್ನ ಬೈತಾ ಇದ್ದರೆ ಅಲ್ಲಿ ಹೋಗ್ತಾ ಇತ್ತು ಬೇರೆಯವ್ರನ್ನ ಬೈಯೋದು ಅಲ್ವಾ. ಯಾರಿಗೂ ಅನ್ನಕ್ಕೆ ಹೋಗ್ಬೇಡ, ನಿನ್ನ ಹೃದಯವನ್ನು ಶುದ್ಧವಾಗಿಟ್ಟುಕೊ. ಅದಕ್ಕೆ ಬಾಬಾ ಹೇಳೋದು, ಅಂದವರು ಅರಮನೆ ಕಟ್ಟಿಸ್ಕೊಳ್ತಾರೆ, ಅನ್ನಿಸ್ಕೊಂಡವ್ರು ಅರಮನೆ ಕಟ್ಟಿಸ್ಕೊಳ್ತಾರೆ, ಅಂದವರು ಅಂದ ಕೆಡಿಸ್ಕೊಳ್ತಾರೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಬಾಬಾ ಅವರು ಸಚ್ಚರಿತೆಯಲ್ಲಿ ಅಲ್ವಾ. ಬಾಬಾಗೂ ಬಿಟ್ಟಿಲ್ಲ ಅಲ್ವಾ, ಅವರು ಮನೆ ಮನೆಗೆ ಹೋಗಿ ಪ್ರಕ್ಷಾಳನ ಮಾಡಿ ಹೊಲಸು ಡ್ರೆಸ್ ಇದ್ಬೇಕಾದ್ರೆ ಅವಾಗೂ ಎಷ್ಟು ಚಿಕಿತ್ಸಕ ಕುತ್ಸಕ ಬುದ್ಧಿ ಜನಗಳಿದ್ರು ಅಲ್ವಾ. ಏನಯ್ಯ ನಿನ್ನ ಕೈ ಕಾಲು ಚೆನ್ನಾಗಿದೆ, ದುಡಿಯೋಕ್ಕಾಗಲ್ಲ ಅನ್ನೋರು, ಆ ಬಾಬಾನ ಚರಂಡಿಲಿ ನುಗ್ಗಿಸಿದ ಜನಗಳು ಇದ್ದಾರೆ ಅಲ್ವಾ. ಆಮೇಲೆ ಕೂತ್ಕೊಂಡಾಗ ನಾನಾವಲ್ಲಿ ಬಂದು ಇನ್ಸಲ್ಟ್ ಮಾಡ್ತಾರೆ ಬಾಬಾಗೆ ಅಲ್ವಾ, ಸಿಂಗ್ಯುಲರಾಗಿ ಬೈತಾರೆ, ಏಯ್ ಎದಳು ಅಂತ ಹೇಳ್ತಾರೆ ಅಲ್ವಾ. ಇದೆಲ್ಲ ಬಾಬಾ ಅನುಭವಿಸಿದ್ದಾರೆ, ಅದನ್ನೆಲ್ಲ ದಾಟಿದ್ರೆ ಸತ್ಪುರುಷರಾಗೋದು ಅಲ್ವಾ. ಅದೆಲ್ಲ ಕಲ್ಲ ಕಲ್ಮಶಗಳನ್ನು ಇಟ್ಕೊಂಡ್ರೆ ನಾವು ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ. ಸೊ ಶ್ರೀಧರ್ ಅವರಿಗೆ ಉತ್ತರ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಲತಾ ಬೆಂಗಳೂರು 111, 111. ಲತಾ ಅವರೇ ನಿಮ್ಮ ಸಮಸ್ಯೆ ಏನಿದೆ ನಿಮಗೆ ಗೊತ್ತು. ನಿನ್ನ ಗುಣನಡತೆ ಉತ್ತಮವಾಗಿಟ್ಟುಕೊಂಡರೆ ನಿನ್ನ ಜೊತೆ ಯಾವಾಗಲೂ ನಾನು ಇರ್ತೇನೆ. ನೋಡಿ ಹೇಳಿಬಿಟ್ರು ಬಾಬಾ ಅವರೇ. ಆಹಾ, ಹಾಗಾದ್ರೆ ನನ್ನ ಗುಣನಡತೆ ಚೆನ್ನಾಗಿಲ್ವಾ ಅಂತ ಕೇಳಬೇಡಿ ಲತಾ. ಬಾಬಾ ಜನರಲ್ಲಾಗಿ ಹೇಳ್ತಾ ಇದ್ದಾರೆ, ನಿಮ್ಮ ಗುಣನಡತೆಗಳು ಚೆನ್ನಾಗಿದ್ದರೆ ನಾನು ನಿಮ್ಮ ಮುಂದೆ ಇರ್ತೀನಿ ಅಂತ. ಕೆಲವ್ರು ಇರ್ತಾರಲ್ವ, ಪೂಜೆ ಪುನಸ್ಕಾರಗಳು ಮಾಡ್ತಾರೆ, ಅವ್ರಿಗೆ ಕೈ ಹೋಗಬೇಕು, ಇವ್ರಿಗೆ ಕಾಲು ಹೋಗಬೇಕು, ಅವ್ರು ಸಾಯಬದಲು ಇವ್ರು ಸಾಯಬೇಕು ಅಂತೆಲ್ಲ ಹೇಳ್ತಾರೆ. ಆ ಥರ ಎಲ್ಲ ಹೇಳಬಾರ್ದು ಅಲ್ವಾ. ನೋಡಿ ಹೇಳ್ತಾ ಇದ್ದಾರೆ ಟಣ್ ಅಂತ ಬಾಬಾ ಆವಾಜ್ ಮೂಲಕ ಕೊಡ್ತಾ ಇದ್ದಾರೆ. ನನ್ನ ಇನ್ನೊಂದು ಫೋನ್ ರಿಂಗ್ ಆಯಿತು ಅವಾಗ, ಆ ಸೆಂಟೆನ್ಸ್ ವಾಕ್ಯಕ್ಕೆ ಟಣ್ ಅಂತ ಬಂತು. ಅವಾಗಲೇ ಬರಬೇಕಂತ ಏನೂ ಇಲ್ಲ ಅಲ್ವಾ. ಮಿರಾಕಲ್ಗಳು ಹೀಗೆ ರೀ ಅಲ್ವಾ, ಪವಾಡಗಳು ಹೀಗೇನೆ. ನಂಬಿಕೆ ಇಲ್ದವ್ರಿಗೆ ಕೋಇನ್ಸಿಡೆನ್ಸ್ ಅನಿಸ್ಬೋದು, ನಂಬಿಕೆಗಳು ಈ ಥರ ಆಗುತ್ತೆ ಅಲ್ವಾ. ಅವ್ರು ಹೇಗಿರ್ತಾರೆ ಆಗಿರೋಕೆ ಬಿಟ್ಬಿಡಿ, ಅವಾಗ ಸರಿ ಹೋಗುತ್ತೆಲ್ಲ. ನೆಕ್ಸ್ಟ್ ಹನುಮಂತ ಕೂಡ್ಲಿಗಿ 273, 273. ಹನುಮಂತ
ಎಲ್ಲರ ರಕ್ಷಣೆಗೆ ನಾನಿರಲು ನಿನಗೆ ಭಯಬೇಕೆ? ನಿಮ್ಮೆಲ್ಲರ ಬಾಧ್ಯತೆ ನಾನು ವಹಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ ಬಾಬಾ ಅವರು ಹನುಮಂತವರೇ. ನೆಕ್ಸ್ಟ್ ಲಕ್ಷ್ಮಿ 107 ಅಡುಗಲಿಯಿಂದ ಕೇಳಿದ್ದಾರೆ ಲಕ್ಷ್ಮಿಯವರು. 107 107, ಸುಮ್ಮನೆ ಇಲ್ಲ ಸಲದ್ದನ್ನು ಕುರಿತು ಭಯಪಡಬೇಡಿ. ನೋಡಿ, ನಮಗಿರೋದೇ ಬರುತ್ತೆ, ನಾನಿದ್ದೇನೆ, ನಾನು ನಿಮ್ಮ ರಕ್ಷಕನು, ನಾನು ನಿಮಗೆ ವಿಜಯವನ್ನು ಉಂಟು ಮಾಡುತ್ತೆ. ಕೆಲವರು ಭಯಗೊಂಡು 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 ಭಯದಲ್ಲೇ ಜೀವನ ಮಾಡೋರು. ಏನು ಮಾಡೋಕ್ಕಾಗತ್ತೆ? ಮಾನವ ಮೀರಿದ ಪ್ರಯತ್ನ ಕೆಲವಿರ್ತವೆ. ಎಲ್ಲವೂ ನಮ್ಮಂತಾದರೆ ಏನು, ಎಲ್ಲವೂ ಎಲ್ಲ ಅಂತಾದರೆ ಅಲ್ಲಾನ ಮಹಿಮೆ ಏನು ಉಳಿತು ಹೇಳಿ? ಅದನ್ನು ಹೇಳ್ತಾ ಇದ್ರು ಬಾಬಾ ಅಲ್ವಾ. ಅವ್ಯಕ್ತವಾಗಿ ಭಯಪಡಬಾರ್ದು. ಇಲ್ಲಿದ್ದೆಲ್ಲ ಇಮ್ಯಾಜಿನ್ ಮಾಡ್ಕೊಂಡು ಇಲ್ಲಿದ್ದೆಲ್ಲ ಇಮ್ಯಾಜಿನ್ ಮಾಡಿಕೊಂಡ್ರೆ ನಮ್ಮ ಆರೋಗ್ಯನ ಕೆಟ್ಟೋಗುತ್ತೆ ಅಲ್ವಾ. ಅದನ್ನು ಹೇಳ್ತಾ ಇದ್ದಾರೆ ಬಾಬಾ. ನೆಕ್ಸ್ಟ್ ಲಾಸ್ಟ್ ಶೋಭಾ ಬೆಳಗಾವಿಯಿಂದ ಅಣ್ಣ 9 ನಂಬರ್ ಅಂತ ಇವಾಗ ಕಾಲ್ ಮಾಡಿ ಹೇಳಿದರು. ನಂಬರ್ 9, ನೀವು ಪರೀಕ್ಷೆಗಳಲ್ಲಿ ಗೆಲ್ಲುತ್ತೀರಿ ಸಂದೇಹವಿಲ್ಲ ಅಂತ. ನಿಮ್ಮ ಪರೀಕ್ಷೆ ಹಿಂದೆ ಗೊತ್ತಿಲ್ಲ, ಆದರೂ ಕೂಡ ಬಾಬಾ ಇಷ್ಟು ಜನಕ್ಕೆ ಹೇಳಲು ಉತ್ತರ ಪಡಕ್ಕೆ ಅನುಮತಿ ಕೊಟ್ಟರು. 31ನೇ ಭಾಗಕ್ಕೆ ನಾವು ಮುಟ್ಟಿದ್ದೇವೆ. ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗ್ತಾಯಿದೆ ಅಲ್ವಾ. ಎಲ್ಲರೂ ನೋಡ್ಕೊಂಡಿರಿ, ಕಾಪಾಡ ಡೈರಿ ಡೇಟ್ ಅನೌನ್ಸ್ ಮಾಡ್ತೀನಿ ಇಷ್ಟರಲ್ಲೇ. ಮಂತ್ ಎಂಡಿಗೆ ನಮ್ಮ ಊರು ಹೊಸಪೇಟೆಗೆ ಹೋಗಿ ಹೊಸೂರು ಬಗ್ಗೆ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಇದ್ದೀನಿ, ಶ್ರೀ ಕ್ಷೇತ್ರ ಹೊಸೂರು ಬಗ್ಗೆ. ಅಲ್ಲಿ ಕೂಡ ವಿಡಿಯೋ ಲೈವ್ ತೊಗೊಳ್ತೀನಿ. ಅವಾಗ ಎಲ್ಲರೂ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವೀಕ್ ಸಿಗೋಣ. ಸಮಸ್ತ ಸನ್ಮಾನಗಳಾಗಿ ಬಂತು. ಸೈರಾಮ್.